ಆತ್ಮೀಯರೇ, ಇಂದಿನ ಯಾಂತ್ರಿಕ ಜೀವನದಲ್ಲಿ ಆಧ್ಯಾತ್ಮಿಕತೆಯ ಅಳವಡಿಕೆ ಮಾತ್ರ ವ್ಯಕ್ತಿಗೆ ದೈಹಿಕ ಮಾನಸಿಕ ವಿಶ್ರಾಂತಿ ದೊರೆತು ಆ ಮೂಲಕ ಸ್ಥಾಯಿ ಪ್ರಯೋಜನವುಳ್ಳ ರಚನಾತ್ಮಕ ಕಾರ್ಯಗಳಲ್ಲಿ ಇನ್ನಷ್ಟು ತೊಡಗಿಸಿಕೊಂಡು ತನ್ಮೂಲಕ ಉನ್ನತ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಜೀವನ ರೂಪಿಸಲು ಸಾಧ್ಯ. ಈಗ ಸಂಸ್ಕೃತಿ ಮತ್ತು ಆಧ್ಯಾತ್ಮದ ಕುರಿತು ವಿಚಾರಧಾರೆ ಪೂಜ್ಯರಾದ ಸ್ವಾಮಿ ನಿತ್ಯಸ್ಥಾನಂದಜಿ ಮಹಾರಾಜ್, ಮುಖ್ಯಸ್ಥರು ರಾಮಕೃಷ್ಣ ಮಿಷನ್ ದಾವಣಗೆರೆ ಇವರಿಂದ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಸಂಸ್ಕೃತಿ ಮತ್ತು ಅಧ್ಯಾತ್ಮ ಅನ್ನೋ ವಿಷಯವನ್ನು ನನಗೆ ಕೊಟ್ಟಿದ್ದಾರೆ. ಅದರ ಹಿಂದೆ ಅವರ ಯಾವ ಆಶಯ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನು ಮಾತನಾಡ್ತೀನಿ. ಈ ಸಂಸ್ಕೃತಿಯ ಬಗ್ಗೆ ಹೇಳಬೇಕಾದ್ರೆ ಒಂದು ಪ್ರಸಿದ್ಧವಾಗಿರತಕ್ಕಂಥ ಹೇಳಿಕೆ ಇದೆ, ಸಂಸ್ಕೃತಿ ಮತ್ತು ನಾಗರಿಕತೆ ಇವುಗಳ ವ್ಯತ್ಯಾಸ ಏನು ಅಂತಕ್ಕಂಥದ್ದು. ಸಂಸ್ಕೃತಿ ಅಂತಂದರೆ ನಾವು ಏನು ಆಗಿದೆಯೋ ಅನ್ನತಕ್ಕಂಥದ್ದು, ನಾಗರಿಕತೆ ಅಂತಕ್ಕಂಥದ್ದು ನಾವು ಏನು ಪಡೆದಿದ್ದೇವೋ ಅಂತಕ್ಕಂಥದ್ದು. ವಾಟ್ ವಿ ಹ್ಯಾವ್ ಈಸ್ ಸಿವಿಲೈಸೇಷನ್, ವಾಟ್ ವಿ ಆರ್ ಈಸ್ ಕಲ್ಚರ್. ನಾವು ಏನೇನೋ ವಸ್ತುಗಳನ್ನು ಪಡೆದಿರ್ಬೋದು, ಸಂಪತ್ತಿರ್ಬೋದು, ಅನೇಕ ಬಂಗಲೆಗಳಿರ್ಬೋದು. ನಾವು ಯಾವುದನ್ನು ಈಗಿನ ಕಾಲದಲ್ಲಿ ಅಭಿವೃದ್ಧಿ ಡೆವಲಪ್ಮೆಂಟ್ ಅಂತ ಹೇಳ್ತೀವೋ ಅದೆಲ್ಲದೂ ಕೂಡ ಇರ್ಬೋದು. ಉತ್ತಮ ರಸ್ತೆಗಳಿರ್ಬೋದು, ಆಕಾಶ ಚುಂಬಿ ಕಟ್ಟಡಗಳಿರ್ಬೋದು, ಇದನ್ನೆಲ್ಲವನ್ನೂ ಕೂಡ ಯಾವುದನ್ನು ನಾವು ಟೆಕ್ನಾಲಜಿ ಮೂಲಕ ಏನೇನು ಪಡಿತೀವೋ ಅದನ್ನೆಲ್ಲವನ್ನು ಕೂಡ ನಾಗರಿಕತೆ ಅಂತ ನಾವು ಪರಿಗಣಿಸ್ಬೋದು, ವಾಟ್ ವಿ ಹ್ಯಾವ್ ಅಂತಕ್ಕಂಥದ್ದು. ಆದರೆ ಇದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಅಂತಂದುಬಿಟ್ರೆ ನಾವು ನಿಜವಾಗೂ ಕೂಡ ಏನಾಗಿದ್ದೀವಿ ಅಂತಕ್ಕಂಥದ್ದು. ನಾವು ಆಂತರಿಕವಾಗಿ ಎಷ್ಟು ಪರಿಪೂರ್ಣರಾಗಿದ್ದೀವಿ, ನೈತಿಕವಾಗಿ ನಾವು ಎಷ್ಟೊಂದು ಪರಿಪೂರ್ಣರಾಗಿದ್ದೀವಿ, ಎಷ್ಟು ನಮ್ಮಲ್ಲಿ ಆಂತರಿಕವಾಗಿ ನೆಮ್ಮದಿ ಇದೆ, ಸುಖ ಇದೆ, ಶಾಂತಿ ಇದೆ, ನಾವು ಆಂತರಿಕವಾಗಿ ಎಷ್ಟು ಪರಿಪೂರ್ಣರು, ನಾವು ನಿಜವಾಗೂ ಏನಾಗಿದ್ದೀವಿ, ನಿಜವಾದ ಅರ್ಥದಲ್ಲಿ ಏನಾಗಿದ್ದೀವಿ, ಇದು ನಾಗರಿಕ ಸಂಸ್ಕೃತಿ ಅಂತಕ್ಕಂಥದ್ದು. ಅಂತಂದರೆ ಈಗ ಒಬ್ಬರು ಎರಿಕ್ ಫ್ರಾಮ್ ಅಂತಕ್ಕಂಥವ್ರು ಹೇಳ್ತಾರೆ, ಎರಡು ರೀತಿಯ ಎಕ್ಸಿಸ್ಟೆನ್ಸ್ ಹೇಳ್ತಾರೆ. ಒಂದು ಬೀಯಿಂಗ್ ಮೋಡ್ ಆಫ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಹ್ಯಾವಿಂಗ್ ಮೋಡ್ ಆಫ್ ಎಕ್ಸಿಸ್ಟೆನ್ಸ್ ಅಂತ. ಈಗ ಹ್ಯಾವಿಂಗ್ ಮೋಡ್ ಆಫ್ ಎಕ್ಸಿಸ್ಟೆನ್ಸನ್ನು ನಾವು ನಾಗರಿಕತೆ ಅಂತ ಕರೀಬೋದು, ಬೀಯಿಂಗ್ ಮೋಡ್ ಆಫ್ ಎಕ್ಸಿಸ್ಟೆನ್ಸ್ ಅಂತಕ್ಕಂಥದ್ದನ್ನು ನಾವು ಸಂಸ್ಕೃತಿ ಅಂತ ಕರೀಬೋದು. ನಾವು ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಏನಪ್ಪ ಅಂತಂದುಬಿಟ್ರೆ ಹ್ಯಾವಿಂಗ್ ಮೋಡ್ ಆಫ್ ಎಕ್ಸಿಸ್ಟೆನ್ಸ್, ಒಬ್ಬ ವ್ಯಕ್ತಿಗೆ ಎಷ್ಟು ಸ್ಥಾನಮಾನಗಳಿದೆ ಸಮಾಜದಲ್ಲಿ, ಅವನು ಎಷ್ಟು ಸಂಪತ್ತಿದೆ, ಅವನಿಗೆ ಅವನ ಅಧಿಕಾರ ಎಷ್ಟಿದೆ, ಇದನ್ನೇ ನಾವು ಹೆಚ್ಚಾಗಿ ಪರಿಗಣಿಸ್ತಕ್ಕಂಥದ್ದು, ಅದರ ಆಧಾರದ ಮೇಲೆ ವ್ಯಕ್ತಿಯನ್ನು ಅಳಿತಕ್ಕಂಥದ್ದು. ಆದರೆ ಅವನು ಆಂತರಿಕವಾಗಿ ಏನಾಗಿದ್ದಾನೆ, ಅವನ ನಿಜವಾದ ಅರ್ಥದಲ್ಲಿ ಏನಾಗಿದ್ದಾನೆ, ಅವನು ಎಷ್ಟೊಂದು ನೈತಿಕ ಪರಿಪೂರ್ಣತೆ ಇದೆ ಅವನಿಗೆ, ಅವನಲ್ಲಿ ನಿಜವಾಗೂ ಕೂಡ ಎಷ್ಟು ಸಾರ್ಥಕತೆಯ ಭಾವ ಅವನಲ್ಲಿದೆ, ಆಂತರಿಕವಾಗಿ ಎಷ್ಟೊಂದು ಅವನು ಮುಂದುವರೆದಿದ್ದಾನೆ, ಬೆಳೆದಿದ್ದಾನೆ, ಇದು ನಮ್ಮ ಗಮನಕ್ಕೆ ಬರೋದಿಲ್ಲ, ಅದರ ಕಡೆ ನಾವು ಗಮನವನ್ನು ಕೊಡೋದಿಲ್ಲ. ಇದು ನಿಜವಾಗಿರ್ತಕ್ಕಂಥ ಸಂಸ್ಕೃತಿ. ಅಂತಂದರೆ ಈಗ ನಾವು ನೋಡ್ಬೋದು ನಾಗರಿಕತೆ ಅಂತಕ್ಕಂಥದ್ದು ಭೌತಿಕ ಜಗತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಭೌತಿಕವಾಗಿರ್ತಕ್ಕಂಥದ್ದು. ಸಂಸ್ಕೃತಿ ಅಂತಕ್ಕಂಥದ್ದು ಮಾನಸಿಕವಾಗಿರ್ತಕ್ಕಂಥದ್ದು, ಮಾನಸಿಕ ಬೆಳವಣಿಗೆಗೆ ಆಂತರಿಕ ಬೆಳವಣಿಗೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗ ಅಧ್ಯಾತ್ಮ ಅಂತಂದರೆ ಏನು? ಅಧ್ಯಾತ್ಮ ಅಂತಂದರೆ ಆತ್ಮ ವಿಷಯಕವಾದದ್ದು ಅಂತ, ಸ್ಪಿರಿಚುವಲ್ ಆತ್ಮ ವಿಷಯಕವಾದದ್ದು, ಆತ್ಮನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದು ಅದು ಅಧ್ಯಾತ್ಮ. ಅಂತಂದರೆ ಈಗ ನಾಗರಿಕತೆ ಅಂತಕ್ಕಂಥದ್ದು ಭೌತಿಕ, ಸಂಸ್ಕೃತಿ ಅಂತಕ್ಕಂಥದ್ದು ಮಾನಸಿಕ, ಅಧ್ಯಾತ್ಮ ಅಂತಕ್ಕಂಥದ್ದು ಆತ್ಮವಿಷಯಕ. ಈ ಮೂರು ಕೂಡ ವ್ಯಕ್ತಿತ್ವದ ಮೂರು ಪದರಗಳು, ಒಂದು ಭೌತಿಕ ವ್ಯಕ್ತಿತ್ವ, ಮತ್ತೊಂದು ಮಾನಸಿಕ ವ್ಯಕ್ತಿತ್ವ, ಇನ್ನೊಂದು ಆಧ್ಯಾತ್ಮಿಕ ವ್ಯಕ್ತಿತ್ವ. ಈ ಮೂರು ಪದರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದು ಅಂತಂದುಬಿಟ್ರೆ ಭೌತಿಕವಾದದ್ದು ನಾಗರಿಕತೆ, ಮಾನಸಿಕವಾದದ್ದು ಸಂಸ್ಕೃತಿ, ಹಾಗೂ ಆಧ್ಯಾತ್ಮಿಕವಾದದ್ದು
ವ್ಯಕ್ತಿಯ ನಿಜವಾದ ಆತ್ಮಸ್ವರೂಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಯಾವುದನ್ನು ಸ್ವಾಮಿ ವಿವೇಕಾನಂದರು ಡಿವಿನಿಟಿ ಅಂತ ಕರೀತಾರೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗ ಸಂಸ್ಕೃತಿಯ ಬಗ್ಗೆ ಒಬ್ಬ ಆಂಥ್ರೋಪಾಲಜಿಸ್ಟ್, ಮಾನವಶಾಸ್ತ್ರಜ್ಞ, ಅವ್ರು ಹೇಳ್ತಕ್ಕಂಥದ್ದೊಂದು ಕಾಂಪ್ರಿಹೆನ್ಸಿವ್ ಡೆಫಿನಿಷನ್ ಇದೆ. ಕಲ್ಚರ್ ಈಸ್ ದಟ್ ಕಂಪ್ಲೀಟ್ ಹೋಲ್ ವಿಚ್ ಇನ್ಕ್ಲೂಡ್ಸ್ ನಾಲೆಡ್ಜ್, ಬಿಲೀಫ್, ಆರ್ಟ್, ಮಾರಲ್ಸ್, ಕಸ್ಟಮ್ಸ್ ಆ್ಯಂಡ್ ಎನಿ ಅದರ್ ಕೇಪಬಿಲಿಟೀಸ್ ಆ್ಯಂಡ್ ಹ್ಯಾಬಿಟ್ಸ್ ಅಕ್ವೈರ್ಡ್ ಬೈ ಮ್ಯಾನ್ ಆ್ಯಸ್ ಎ ಮೆಂಬರ್ ಆಫ್ ಸೊಸೈಟಿ. ಅಂತಂದರೆ ಈ ಸಂಸ್ಕೃತಿ ಅಂತಕ್ಕಂಥದ್ದು ಏನಪ್ಪ ಅಂತಂದುಬಿಟ್ರೆ ಅದು ಮಾನವನು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಂತರಿಕವಾಗಿರ್ತಕ್ಕಂಥ ಬೆಳವಣಿಗೆಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದು ಅವನ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನಂಬಿಕೆಗಳು ಅವನೇನೇನು ಆಧ್ಯಾತ್ಮಿಕವಾಗಿ ಧಾರ್ಮಿಕ ನಂಬಿಕೆಗಳು ಏನಿದೆ, ಮತ್ತು ಅವನ ಎಷ್ಟೊಂದು ಕಲೆ, ವಿವಿಧ ಕಲೆಗಳು, ಸಂಗೀತ, ಸಾಹಿತ್ಯ ಇತ್ಯಾದಿ ಕಲೆಗಳು, ಆಮೇಲೆ ಅವನ ನೈತಿಕ ಪರಿಪೂರ್ಣತೆ ಮಾರಲ್ಸು, ಆಮೇಲೆ ಅವನ ಪದ್ಧತಿಗಳು, ಅವನ ನಡವಳಿಕೆಗಳು, ಆಮೇಲೆ ಅನೇಕ ರೀತಿಯ ಬೇರೆ ಬೇರೆ ಅವನ ಸಾಮರ್ಥ್ಯಗಳು, ಇದೆಲ್ಲವನ್ನು ಕೂಡ ಒಳಗೊಳ್ತಕ್ಕಂಥ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ. ಇದು ಯಾವುದಪ್ಪ ಅಂದರೆ ಅದು ಸಂಸ್ಕೃತಿ. ಅಂತಂದರೆ ಅರ್ಥ ಏನು ಅಂತಂದುಬಿಟ್ರೆ ಸಂಸ್ಕೃತಿ ಅಂತಕ್ಕಂಥದ್ದು ಉನ್ನತ ಮೌಲ್ಯಗಳನ್ನು ಸೂಚಿಸ್ತಕ್ಕಂಥದ್ದು. ಆ ರೀತಿ ಉನ್ನತ ಮೌಲ್ಯಗಳು ಯಾವುದರಿಂದ ಬರುತ್ತೆ ಅಂತಕ್ಕಂಥದ್ದು. ಈಗ ಅಧ್ಯಾತ್ಮ ಅಂತಕ್ಕಂಥದ್ರ ಬಗ್ಗೆ, ಅಧ್ಯಾತ್ಮ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಆತ್ಮ ಅಂತಂದರೆ ಏನು? ಈಗ ಸಾಮಾನ್ಯವಾಗಿ ಈ ಶಬ್ದಗಳನ್ನು ನಾವು ಬಹಳ ಸುಲಭವಾಗಿ ಬೆಳೆಸ್ಬಿಡ್ತೀವಿ. ಆತ್ಮ, ದಿವ್ಯತೆ, ಆಧ್ಯಾತ್ಮಿಕತೆ, ಈ ರೀತಿ ನಾವು ಬಳಸ್ತೀವಿ. ಆದರೆ ನಮಗೆ ನಿಜವಾಗೂ ಕೂಡ ಅದು ಏನು ಅಂತಕ್ಕಂಥ ಒಂದು ಕಲ್ಪನೆ ನಮ್ಮ ಮನಸ್ಸಿಗೆ ಬರೋದಿಲ್ಲ. ಅದು ಕೇವಲ ಶಬ್ದವಾಗೇ ಉಳ್ಕೊಂಡ್ಬಿಡುತ್ತೆ ನಮಗೆ, ನಮ್ಮ ಪಾಲಿಗೆ. ಅದ್ರ ಬಗ್ಗೆ ನಮಗೆ ಸ್ವಲ್ಪ ಒಂದು ಪರಿಕಲ್ಪನೆ ಇರಬೇಕು. ಅದು ಏನು ಇರಬಹುದು, ಆತ್ಮ ಅಂತಕ್ಕಂಥದ್ದು ಏನು ಇರಬಹುದು, ಇದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಈಗ ನಾನು ಒಂದು ಉದಾಹರಣೆಯ ಮೂಲಕ ಇದನ್ನು ವಿವರಿಸೋದಕ್ಕೆ ಇಷ್ಟಪಡ್ತೀನಿ. ಒಂದು ಯಂತ್ರ ಇರುತ್ತೆ ಅಂತ ಇಟ್ಕೊಳ್ಳಿ, ಮೆಷಿನ್. ಒಬ್ಬ ಮನುಷ್ಯ ಇರ್ತಾನೆ, ಮೆಷಿನ್ನು ಕೂಡ ಕೆಲಸ ಮಾಡುತ್ತೆ, ಮನುಷ್ಯನು ಕೂಡ ಕೆಲಸ ಮಾಡ್ತಾನೆ. ಮೆಷಿನ್ ಮನುಷ್ಯನಿಗಿಂತ ಹೆಚ್ಚು ಪರಿಪೂರ್ಣವಾಗಿ ಕೆಲಸ ಮಾಡ್ಬೋದು, ಹೆಚ್ಚು ಸಮರ್ಥವಾಗಿ ಕೆಲಸ ಮಾಡ್ಬೋದು. ಆದರೆ ಮನುಷ್ಯನಿಗೆ ಅಷ್ಟೊಂದು ಸಮರ್ಥವಾಗಿ ಕೆಲಸ ಮಾಡೋಕೆ ಆಗದೇ ಇರ್ಬೋದು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಭಾಳ ಸುಂದರವಾಗಿರ್ತದೆ ಒಂದು ಹೇಳಿಕೆ ಇದೆ ಅವರದ್ದು, ಏನಂತಂದರೆ ಇಟ್ ಈಸ್ ಬೆಟರ್ ಟು ಬಿ ಇಂಪರ್ಫೆಕ್ಟ್ ಮ್ಯಾನ್ ದ್ಯಾನ್ ಟು ಬಿ ಪರ್ಫೆಕ್ಟ್ ಮೆಷಿನ್ ಅಂತ. ಅದು ಮುಖ್ಯ ಅಲ್ಲ, ಆದರೆ ಈ ಎರಡು ಇದೆಯಲ್ಲ, ಮೆಷಿನ್ ಇದೆ, ಮನುಷ್ಯ ಇದೆ, ಎರಡೂ ಕೆಲಸ ಮಾಡ್ತವೆ. ಆದರೆ ಅವೆರಡರಲ್ಲೂ ಇರತಕ್ಕಂಥ ವ್ಯತ್ಯಾಸವನ್ನು ನಾವು ಪರಿಗಣಿಸಬೇಕಿಲ್ಲಿ. ಮೆಷಿನ್ ಕೆಲಸ ಮಾಡ್ತಾ ಇರುವಾಗ ಅದು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅದಕ್ಕೆ ಗೊತ್ತಾಗೋದಿಲ್ಲ, ನಾನು ಅಂತಕ್ಕಂಥ ಅಂಶ ಅಲ್ಲಿಲ್ಲ, ಅದು ಆ ರೀತಿ ಭಾವಿಸೋಕ್ಕೆ ಸಾಧ್ಯವಿಲ್ಲ. ನಾನು ಚೆನ್ನಾಗಿ ಕೆಲಸ ಮಾಡಬೇಕು, ಕೆಲಸದಲ್ಲಿ ಒಂದು ಸಾರ್ಥಕತೆಯನ್ನು ಪಡೆಯಬೇಕು ಅಂತಕ್ಕಂಥ ಭಾವೋದಕ್ಕೆ ಬರೋಕ್ಕೆ ಸಾಧ್ಯವಿಲ್ಲ. ಮತ್ತು ತನ್ನ ನಿಜವಾದ ಸ್ವರೂಪವನ್ನು ಅರಿಬೇಕು ಅಂತಕ್ಕಂಥ ಕಲ್ಪನೆಯು ಕೂಡ ಅದಕ್ಕೆ ಬರೋಕ್ಕೆ ಸಾಧ್ಯವಿಲ್ಲ. ನಾನು ಬಂಧನದಲ್ಲಿದ್ದೀನಿ, ನಾನು ಸ್ವತಂತ್ರವನ್ನು ಪಡೀಬೇಕು ಅಂತಕ್ಕಂಥ ಒಂದು ಕಲ್ಪನೆಯು ಕೂಡ ಅದಕ್ಕೆ ಬರೋಕ್ಕೆ ಸಾಧ್ಯವಿಲ್ಲ. ಈ ಎಲ್ಲ ಕಲ್ಪನೆಗಳು ಕೂಡ ಮನುಷ್ಯನಲ್ಲೂ ಸಾಧ್ಯ ಇದೆ, ಇವನ ಸಾಧ್ಯತೆಗಳು ಇವೆಲ್ಲ. ಈ ಸಾಧ್ಯತೆಗಳು ಮನುಷ್ಯನಲ್ಲಿ ಎಲ್ಲಿಂದ ಬಂತು, ಅದರ ಮೂಲ ಯಾವುದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಈಗ ನಾನು ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ಆಲೋಚಿಸ್ತಾ ಇದ್ದೀನಿ, ಇದೆಲ್ಲದೂ ಕೂಡ ಒಂದು ವಿಶೇಷವಾಗಿರತಕ್ಕಂಥ ವಿಶಿಷ್ಟವಾಗಿರತಕ್ಕಂಥ ಚಟುವಟಿಕೆಗಳು. ಈ ಎಲ್ಲ ಚಟುವಟಿಕೆಗಳ ಹಿಂದೆ ಯಾವುದು ಇರತಕ್ಕಂಥದ್ದು? ಈಗ ಕಣ್ಣು ನಾವು ನೋಡುತ್ತೆ ಅಂತ ಹೇಳ್ತೀವಿ, ಕಣ್ಣಿನ ಮೂಲಕ ನಾನು ನೋಡ್ತೀನಿ ಅಂತ ಹೇಳ್ತೀವಿ. ಕಣ್ಣು ನಿಜವಾಗ ನೋಡೋದಿಲ್ಲ, ಕಿವಿ ನಿಜವಾಗ ಕೇಳೋದಿಲ್ಲ, ಇವೆಲ್ಲ ಕೇವಲ ಉಪಕರಣಗಳು ಅಷ್ಟೇ. ನಿಜವಾಗ ಕೇಳುವವನು ಯಾರಪ್ಪ ಅಂತಂದುಬಿಟ್ರೆ ಅದರ ಹಿಂದೆ ಇರತಕ್ಕಂಥ ಚೈತನ್ಯ ತತ್ವ, ಆತ್ಮತತ್ವ. ಅದಿಲ್ಲ ಅಂತಂದುಬಿಟ್ರೆ ಈ ಕಣ್ಣು, ಕಿವಿ, ಈ ಇಂದ್ರಿಯಗಳು, ಮನಸ್ಸು, ಯಾವುದಕ್ಕೂ ಕೂಡ ಅದಕ್ಕೆ ಯಾವುದೇ ಒಂದು ಕ್ರಿಯೆ ಕೂಡ ಇರೋದಿಲ್ಲ. ಅದನ್ನು ಗುರುತಿಸ್ತಕ್ಕಂಥದ್ದು ಪರ್ಸೆಪ್ಷನಲ್ ಆಸ್ಪೆಕ್ಟ್ ಆಫ್ ಪರ್ಸೆಪ್ಷನ್, ಅದನ್ನು ನಾವು ಆತ್ಮ ಅಂತ ಕರೀತಕ್ಕಂಥದ್ದು. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯದ್ ವಾಚೋಹ ವಾಚಂ ಸೌ ಪ್ರಾಣಸ್ಯ ಪ್ರಾಣ ಚಕ್ಷುಷಶ್ಚಕ್ಷು ಅತಿಮುಚ್ಯ ಧೀರಾ ಪ್ರೇತ್ಯಸ್ಮಾತ್ ಲೋಕಾದ ಅಮೃತಾಭವಂತಿ. ಈ ವಿಷಯವನ್ನು ಕೇನೋಪನಿಷತ್ನಲ್ಲಿ ಹೇಳಿರ್ತಕ್ಕಂಥದ್ದು. ಅದು
ಕಿವಿಗಳಿಗೆಲ್ಲಂತ ಕಿವಿಯಂತೆ, ಕಣ್ಣಿಗೆಲ್ಲ ಕಣಿಯ ಕಣ್ಣಂತೆ, ಮನಸ್ಸಿಗೆಲ್ಲ ಮನಸ್ಸಂತೆ, ಮತ್ತು ಪ್ರಾಣಕ್ಕೂ ಪ್ರಾಣವಂತೆ. ಅಂತಂದರೆ ನಿಜವಾಗೂ ಕೂಡ ಅದು ಎಲ್ಲ ಈ ಇಂದ್ರಿಯಗಳು, ಪ್ರಾಣ, ಮನಸ್ಸು ಎಲ್ಲರ ಹಿಂದೆ ಇರ್ತಕ್ಕಂಥದ್ದು ಆ ನಾನು ಅಂತಕ್ಕಂಥ ಕಲ್ಪನೆ ಎಲ್ಲಿಂದ ಬರುತ್ತದೋ, ಈ ಒಂದು ಯೂನಿಟಿ ಎಲ್ಲಿಂದ ಬರುತ್ತೆ, ಈ ಸೆನ್ಸ್ ಆಫ್ ಇಂಡಿವಿಜುವಾಲಿಟಿ ಎಲ್ಲಿಂದ ಬರುತ್ತೆ, ಈ ಮೆಷಿನ್ಗಿರೋದಿಲ್ಲ ಅದು, ಈ ಟೇಬಲ್ಲಿಗಿರೋದಿಲ್ಲ, ಇದ್ಯಾವುದಕ್ಕೂ ಇರೋದಿಲ್ಲ, ಅದು ಎಲ್ಲಿಂದ ಬರುತ್ತೆ? ಇದ್ರ ಮೂಲಕ್ಕೆ ಹೋಗಬೇಕು ನಾವು. ಆ ರೀತಿ ನಾವು ಮೂಲಕ್ಕೆ ಹೋದಾಗ ನಮಗೆ ಗೊತ್ತಾಗುತ್ತೆ ಈ ಆತ್ಮತಂತ್ವ ಅಂತಕ್ಕಂಥದ್ದು ಎಲ್ಲರ ಚಟುವಟಿಕೆಗಳ ಹಿಂದೆ ಇರತಕ್ಕಂಥದ್ದು ಅಂತ. ಇದನ್ನು ನ್ಯೂರೋಸೈನ್ಸ್ನಲ್ಲೂ ಕೂಡ ಭಾಳ ಚೆನ್ನಾಗಿ ಹೇಳ್ತಾರೆ. ಈಗ ನಾವು ಇಂದ್ರಿಯಗಳ ಮೂಲಕ ಏನೇನು ಹೊರಗಡೆಯಿಂದ ಗ್ರಹಿಸ್ತೀವಲ್ಲ, ಅದೆಲ್ಲ ಏನಾಗುತ್ತೆ ಅಂತಂದ್ಬಿಟ್ರೆ ನಮ್ಮ ಬ್ರೈನ್ ಸೆಂಟರ್ಸ್ನಲ್ಲಿ ಹೋಗ್ಬಿಟ್ಟು ಅದು ಬೇರೆ ಬೇರೆ ಸೆಂಟರ್ಸ್ನಲ್ಲಿ ರೆಕಾರ್ಡ್ ಆಗುತ್ತಂತೆ. ಅದು ಎಲ್ಲ ರೆಕಾರ್ಡ್ ಆದಮೇಲೆ ಅದು ಎಲ್ಲಿ ಹೋಗ್ಬಿಟ್ಟು ಅದು ಎಲ್ಲಿ ಅದು ಒಂದು ಇಟ್ ಬಿಕಮ್ಸ್ ಎ ಹೋಲ್, ಒಂದು ಪೂರ್ಣ ವಸ್ತುವಾಗಿರುತ್ತೆ. ಉದಾಹರಣೆಗೆ ನಾನು ಈ ಟೇಬಲ್ ನೋಡ್ತಾ ಇದ್ದೀನಿ. ಈ ಟೇಬಲ್ ಇದಕ್ಕೆ ಒಂದು ಬಣ್ಣ ಇದೆ, ಇದಕ್ಕೊಂದು ಶೇಪ್ ಇದೆ, ಇದಕ್ಕೊಂದು ವಾಸನೆ ಇದೆ, ಇದೊಂದು ಶಬ್ದ ಇದೆ, ಇದೆಲ್ಲದೂ ಕೂಡ ಇದೆ. ಇದೆಲ್ಲದೂ ಕೂಡ ಏನಾಗುತ್ತೆ ಅಂತಂದ್ಬಿಟ್ರೆ ಬ್ರೈನಲ್ಲಿ ಬೇರೆ ಬೇರೆ ಸೆಂಟರ್ಸ್ನಲ್ಲಿ ಹೋಗ್ಬಿಟ್ಟು ಈ ಇಂದ್ರಿಯ ಸಂವೇದನೆಗಳು ಇದೆಲ್ಲ ಬೇರೆ ಬೇರೆ ಸೆಂಟರ್ಸ್ನಲ್ಲಿ ಹೋಗಿ ರೆಕಾರ್ಡ್ ಆಗುತ್ತಂತೆ. ಇದೆಲ್ಲವನ್ನು ಕೂಡ ಸೇರಿಸಿ ಇದೊಂದು ಟೇಬಲ್ ಆಗ್ತಕ್ಕಂಥದ್ದು ಎಲ್ಲಿ, ಆ ಟೇಬಲ್ ನೋಡೋರು ಯಾರು, ಈಸ್ ದೇರ್ ಎ ಟಿನಿ ಬೀಯಿಂಗ್ ಸಿಟಿಂಗ್ ಎಟ್ ಎ ಕಾರ್ನರ್ ಆಫ್ ದಿ ಬ್ರೈನ್ ಪರ್ಸೀವಿಂಗ್ ಆಲ್ ದೀಸ್ ಥಿಂಗ್ಸ್ ಅಂತ ಕೇಳ್ತಾರೆ. ಇದನ್ನು ಕೇನೋಪನಿಷತ್ತು ಸುಮಾರು 5,000 ವರ್ಷಗಳ ಹಿಂದೆ ಹೇಳಿತು. ಆತ್ಮತತ್ವ ಇದೆ, ಎಲ್ಲದರ ಹಿಂದೆ ಆತ್ಮತತ್ವ ಇದೆ. ಆ ಆತ್ಮತತ್ವವೇ ನಿಜವಾಗೂ ಕೂಡ ನೋಡ್ತಾ ಇರತಕ್ಕಂಥದ್ದು. ಕಣ್ಣು ನೋಡ್ತಾ ಇರತಕ್ಕಂಥದ್ದಲ್ಲ, ಕಣ್ಣು ಕೇವಲ ಇನ್ಸ್ಟ್ರೂಮೆಂಟ್, ಇಟ್ಸ್ ಓನ್ಲಿ ಕ್ಯಾಮರಾ, ಕ್ಯಾಮರಾ ಕೆನಾಟ್ ಸಿ. ಆ ರೀತಿ ಏನಾಗಿದೆ ಅಂತಂದ್ಬಿಟ್ರೆ ನಮ್ಮ ಎಲ್ಲ ಚಟುವಟಿಕೆಗಳು, ಮಾನಸಿಕ ಚಟುವಟಿಕೆಗಳು, ಎಲ್ಲ ಚಟುವಟಿಕೆಗಳ ಹಿಂದೆ, ಈಗ ಉದಾಹರಣೆಗೆ ಮೆಷಿನ್ ಕೆಲಸ ಮಾಡುತ್ತೆ, ಅದರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅರಿವಿರೋದಿಲ್ಲ, ಇಲ್ಲಿ ಮಾತ್ರ ನನಗೆ ಅರಿವಿರುತ್ತೆ. ಇದೆಲ್ಲವೂ ಕೂಡ ನನಗೆ ಅನುಭವ. ಅನುಭವಿಸೋರು ಯಾರು, ಅನುಭವಿಸೋರು ಯಾರು? ಆ ರೀತಿ ನಾವು ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಇದೆಲ್ಲದರ ಹಿಂದೆ ಒಂದು ತತ್ವ ಇದೆ. ಅಸ್ತಿ ಕಿಂಚಿತ್ ಸ್ವಯಂ ನಿತ್ಯಂ ಅಹಂ ಪ್ರತ್ಯಯ ಲಂಬನಃ ಅವಸ್ಥಾಸ್ತ್ರೀಯ ಸಾಕ್ಷಿ ಸನ್ ಪಂಚಕೋಶ ವಿಲಕ್ಷಣ ಅಂತ ಶಂಕರಾಚಾರ್ಯ ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ. ಅಸ್ತಿ ಕಶ್ಚಿತ್ ಸ್ವಯಂ ನಿತ್ಯಂ, ಯಾವುದೋ ಒಂದು ಇದೆ, ಸಮಥಿಂಗ್ ಇಮ್ಮೆಟೀರಿಯಲ್, ಸಮಥಿಂಗ್ ಬಿಯಾಂಡ್ ಮೈಂಡ್ ಆ್ಯಂಡ್ ದ ಮ್ಯಾಟರ್, ಅದು ಯಾವುದೋ ಒಂದು ಇದೆ. ಅದು ಅಹಂ ಪ್ರತ್ಯಯ ಲಂಬನಃ, ಈ ನಾನು ನಾನು ಅಂತ ಯಾವಾಗಲೂ ಕೂಡ ಗುಳ್ಳೆ ಹೇಳ್ತಾ ಇರುತ್ತಲ್ಲ, ಬಬ್ಲಿಂಗ್ ಅಪ್ ಇನ್ ಅವರ್ ಸೆಲ್ಸ್, ಅದಕ್ಕೆ ನೆಲೆಯಾಗಿರ್ತಕ್ಕಂಥದ್ದು, ಅದಕ್ಕೆ ಆಲಂಬನವಾಗಿರ್ತಕ್ಕಂಥದ್ದು, ಅದಕ್ಕೆ ಆಶ್ರಯವಾಗಿರ್ತಕ್ಕಂಥದ್ದು ಆ ಒಂದು ಆಧ್ಯಾತ್ಮಿಕ ತತ್ವ ಇದೆ. ಅದರಿಂದ ಎಲ್ಲ ನಡೀತಾ ಇರತಕ್ಕಂಥದ್ದು, ಅದರ ಸನ್ನಿಧಿಯಿಂದ. ಅದು ಕೆಲಸ ಮಾಡ್ತಾ ಇಲ್ಲ, ಅದು ಕೆಲಸ ಮಾಡ್ತಾ ಇಲ್ವಂತೆ, ಅದರ ಸನ್ನಿಧಿಯಿಂದ ಮಾತ್ರ ಇದೆಲ್ಲ ಕೆಲಸ ಮಾಡ್ತಾ ಇರತಕ್ಕಂಥದ್ದು. ಅದು ಇದ್ಬಿಟ್ರೆ ಸಾಕು, ಕೆಲಸ ತನ್ಪಾಡಿ ತಾನು ನಡೀತಾ ಇರುತ್ತೆ. ಈಗ ಉದಾಹರಣೆಗೆ ಒಂದು ಮೆಷಿನ್ ಇರುತ್ತೆ, ಅದಕ್ಕೆ ಎಲೆಕ್ಟ್ರಿಸಿಟಿ ಇಲ್ಲದಿದ್ದರೆ, ಶಕ್ತಿ ಇಲ್ಲದಿದ್ದರೆ ಅದು ಕೆಲಸ ಮಾಡೋದಿಲ್ಲ. ಆದರೆ ಕೆಲಸ ಮಾಡೋದಿಲ್ಲ ಯಾವುದು, ಮೆಷಿನ್ನು. ವಿದ್ಯುಚ್ಛಕ್ತಿ ಏನು ಕೆಲಸ ಮಾಡೋದಿಲ್ಲ, ಅದು ವಿದ್ಯುಚ್ಛಕ್ತಿ ಸುಮ್ಮನೆ ಇರುತ್ತೆ ಅಷ್ಟೇ. ಕೆಲಸ ಎಲ್ಲ ಯಾರಿಗೆ ಸೇರಿದ್ದು ಅಂತಂದ್ಬಿಟ್ರೆ ಮೆಷಿನಿಗೆ ಸೇರಿದ್ದು, ಕರ್ತೃತ್ವ ಮೆಷಿನಿಗೆ ಸೇರಿದ್ದು, ಅದು ಎಲೆಕ್ಟ್ರಿಸಿಟಿ ಸೇರಿದ್ದಲ್ಲ. ಭೋಕ್ತೃತ್ವ ಯಾರಿಗೆ ಸೇರಿದ್ದು, ಅದು ಯಾರು ಆ ಮೆಷಿನನ್ನು ಉಪಯೋಗಿಸ್ಕೋತಾರೋ ಅವರಿಗೆ ಸೇರಿದ್ದು, ಅದು ಕೂಡ ಆತ್ಮಕ್ಕೆ ಎಲೆಕ್ಟ್ರಿಸಿಟಿಗೆ ಸೇರಿದ್ದಲ್ಲ. ಆದರೆ ಎಲೆಕ್ಟ್ರಿಸಿಟಿ ಇಲ್ಲದಿದ್ದರೆ ಕರ್ತೃತ್ವವೂ ಇಲ್ಲ, ಭೋಕ್ತೃತ್ವವೂ ಇಲ್ಲ. ಹಾಗೆ ಆತ್ಮತತ್ವ ಇರತಕ್ಕಂಥದ್ದು, ಈ ಆತ್ಮತತ್ವ ಇರೋದರಿಂದ ಇಲ್ಲಿ ಕರ್ತೃತ್ವ ಇದೆ ನನ್ನಲ್ಲಿ, ಹಾಗೂ ಭೋಕ್ತೃತ್ವ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಕೂಡ ಇದೆ. ಐ ವಾಂಟ್ ಟು ಎಂಜಾಯ್, ಅದು ಕೂಡ ಇರತಕ್ಕಂಥದ್ದು. ಅದೆಲ್ಲದರ ಹಿಂದೆ ಇರತಕ್ಕಂಥದ್ದು ಆ ಆತ್ಮತತ್ವ, ಅದು ಇರೋದರಿಂದ ಇದೆಲ್ಲದೂ ಕೂಡ ನಡೀತಾ ಇರತಕ್ಕಂಥದ್ದು. ಆ ರೀತಿ ಆತ್ಮತತ್ವದ ಒಂದು ಪರಿಕಲ್ಪನೆಯನ್ನು ನಾವು ಇಟ್ಕೊಬೇಕು. ಆ ಆತ್ಮತತ್ವವನ್ನು ಯಾವಾಗ ನಮಗೆ ಬೇರೆ ಎಲ್ಲ ಸಂಬಂಧಗಳು ನಿಂತು ಹೋಗುತ್ತೋ, ಮನಸ್ಸು ಶಾಂತವಾಗುತ್ತೋ, ಎಲ್ಲ ಚಟುವಟಿಕೆಗಳು ನಿಂತು ಹೋಗುತ್ತೋ, ಆಗ ನಮಗೆ ಅದ್ರ ಹಿಂದೆ ಇರತಕ್ಕಂಥ ಎಲ್ಲದರ ಹಿಂದೆ ಇರತಕ್ಕಂಥ ಈ ಆತ್ಮತತ್ವದ ಒಂದು ಪರಿಕಲ್ಪನೆ ನಮಗೆ ಉಂಟಾಗುತ್ತೆ. ಇದನ್ನು ಪಂಚದಶಿ ಪುಸ್ತಕದಲ್ಲಿ ವಿದ್ಯಾರಣ್ಯರು ಭಾಳ ಒಂದು ಉದಾಹರಣೆಯ ಮೂಲಕ ತುಂಬ ಸುಂದರವಾಗಿ ಹೇಳ್ತಾರೆ. ಏನು ಅಂತಂದರೆ, ಒಬ್ಬ ಬ್ರಾಹ್ಮಣ ಇರ್ತಾನೆ, ಆ ಬ್ರಾಹ್ಮಣನ ಮಗ ಗುರುಕುಲದಲ್ಲಿ ಓದ್ತಾ ಇರ್ತಾನೆ. ಒಂದು ದಿವಸ ಈ ಬ್ರಾಹ್ಮಣ ತನ್ನ ಮಗನನ್ನು ನೋಡೋದಕ್ಕೋಸ್ಕರ ಗುರುಕುಲಕ್ಕೆ ಹೋಗಿರ್ತಾನೆ. ಅಲ್ಲಿ ಎಲ್ಲ ಓಟುಗಳೆಲ್ಲ ಇರ್ತಾರೆ, ಆ ಓಟುಗಳ ಜೊತೆ ಇವನ ಮಗನು ಕೂಡ ವೇದವನ್ನು ಪಠಿಸ್ತಾ ಇರ್ತಾನೆ. ಇವನು
ತನ್ನ ಮಗನ ಧ್ವನಿಯನ್ನು ಕೇಳ್ತಾ ಇದ್ದಾನಂತೆ. ಆದರೆ ಅವನಿಗೆ ಗುರುತಿಸೋಕ್ಕಾಗ್ತಾ ಇಲ್ಲ, ಇದು ತನ್ನ ಮಗನ ಧ್ವನಿ ಅಂತ ಗುರುತಿಸೋಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದ್ಬಿಟ್ರೆ ಅವನ ಧ್ವನಿ ಇದೆಯಲ್ಲ, ಬೇರೆ ಓಟುಗಳ ಧ್ವನಿ ಜೊತೆ ಅದು ಬೆರೆತು ಹೋಗ್ಬಿಟ್ಟಿದೆ. ಬೆರೆತು ಹೋಗಿರೋದ್ರಿಂದ ಅವನು ಕೇಳ್ತಾ ಇದ್ರೂ ಕೂಡ ಅವನು ಕೇಳ್ತಾ ಇಲ್ಲ. ತನ್ನ ಮಗನ ಧ್ವನಿ ಅವನಿಗೆ ಗುರುತಿಸೋಕ್ಕಾಗ್ತಾ ಇಲ್ಲ, ಅವನು ಕೇಳ್ತಾ ಇದ್ರೂ ಕೂಡ ಕೇಳ್ತಾ ಇಲ್ಲ. ಆ ಥರ ಹಾಗೆಯೇ ನಮ್ಮ ಎಲ್ಲ ಚಟುವಟಿಕೆಗಳ ಹಿಂದೆ, ಮಾನಸಿಕ ಚಟುವಟಿಕೆಗಳ ಹಿಂದೆ ಈ ಆತ್ಮತತ್ವವೇ ಇರತಕ್ಕಂಥ ಅದನ್ನು ಪ್ರತಿ ಕ್ಷಣದಲ್ಲೂ ಕೂಡ ನಾವು ಅನುಭವಿಸ್ತಾ ಇರ್ತೀವಿ. ಆದರೂ ಕೂಡ ನಮ್ಗೆ ಗುರುತಿಸೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಗುರುತಿಸಬೇಕು ಅಂತಂದ್ಬಿಟ್ರೆ ಏನಾಗಬೇಕಾಗತ್ತೆ ಅಂತಂದ್ಬಿಟ್ರೆ ನಮ್ಮ ಎಲ್ಲ ಚಟುವಟಿಕೆಗಳು ಕೂಡ ನಿಲ್ಲಬೇಕಾಗತ್ತೆ. ಸೆಸೇಷನ್ ಆಫ್ ಆಲ್ ಆ್ಯಕ್ಟಿವಿಟೀಸ್, ನಾಟ್ ಓನ್ಲಿ ಫಿಸಿಕಲ್ ಬಟ್ ಆಲ್ಸೋ ಮೆಂಟಲ್ ಆ್ಯಕ್ಟಿವಿಟಿ. ಇದಕ್ಕೆ ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಉದಾಹರಣೆ ಇದೆ. ಯಾರು ರಮಣ ಮಹರ್ಷಿಗಳದ್ದು, ರಮಣ ಮಹರ್ಷಿಗಳನ್ನು ಯಾರೋ ಬಂದುಬಿಟ್ಟು ಕೇಳಿದ್ರಂತೆ, ಈ ಆತ್ಮ ಅಂತಂದ್ರೆ ಏನು ಅಂತ, ಆತ್ಮನನ್ನು ಅರಿಯೋದು ಹೇಗೆ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಸುಮ್ಮನೆ ಇರು ಅಂತ, ಸುಮ್ಮ ಇರು ಅಂತ ಹೇಳಿದ್ರಂತ ಅವರು. ನೀನು ಸುಮ್ಮನೆ ಇದ್ಬಿಟ್ರೆ ಆವಾಗ ನಿನಗೆ ಆತ್ಮದ ಅರಿವು ಆಗತ್ತೆ ಅಂತ. ಸುಮ್ಮನೆ ಇರೋದು ಅಂತಂದ್ಬಿಟ್ರೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳೋದು ಅಂತಲ್ಲ, ಮನಸ್ಸು ಕೂಡ ಸುಮ್ಮನೆ ಇರಬೇಕು. ಮನಸ್ಸು ಕೂಡ ಸಂಪೂರ್ಣ ಸುಮ್ಮನೆ ಆದಾಗ, ಎಲ್ಲ ಚಿತ್ತವೃತ್ತಿಗಳು ನಿರೋಧವಾದಾಗ, ಮನಸ್ಸು ಶಾಂತವಾದಾಗ, ಸ್ವಾಮಿ ವಿವೇಕಾನಂದ ಹೇಳುವಂತೆ ಹೇಗೆ ಕೊಳದಲ್ಲಿ ಆ ನೀರು ಶುದ್ಧವಾದಾಗ, ಅಲೆಗಳಿಂದ ಮುಕ್ತವಾದಾಗ ಆ ಕೊಳದ ತಳ ನಮಗೆ ಕಾಣಿಸುತ್ತೋ, ಸ್ಪಷ್ಟವಾಗಿ ಕಾಣಿಸುತ್ತೋ, ಅದೇ ರೀತಿ ಆತ್ಮತತ್ವದ ಅರಿವಾಗುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಇದು ಆತ್ಮದ ಪರಿಕಲ್ಪನೆ. ಹೇಗೆ ಇನ್ನೊಂದು ಉದಾಹರಣೆ ತೊಗೊಳ್ಬೇಕು ಅಂತಂದರೆ, ಈಗ ವಿದ್ಯುಚ್ಛಕ್ತಿ ಇದೆ, ವಿದ್ಯುಚ್ಛಕ್ತಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಎಲ್ಲ ಕಡೆಯೂ ಇದೆ, ನಮ್ಮ ಸುತ್ತಲೂ ಇದೆ, ಈ ವೈರ್ ಮೂಲಕ ಅದು ಹೋಗ್ತಾ ಇರುತ್ತೆ, ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ನಾವು ಅದರ ಅಭಿವ್ಯಕ್ತಿಯನ್ನು ನೋಡ್ತೀವಿ, ಬಲ್ಬ್ ಮೂಲಕ ಅದು ಬೆಳಕಾಗಿ ಅಭಿವ್ಯಕ್ತವಾಗುತ್ತೆ, ಈ ಫ್ಯಾನ್ ಮೂಲಕ ಅದು ಚಲನೆಯ ರೂಪದಲ್ಲಿ ವ್ಯಕ್ತವಾಗುತ್ತೆ, ನೀವು ಕಿಚನ್ನಲ್ಲಿ ಸ್ಟೌವ್ ಮೂಲಕ ಅದು ಶಾಖ ಉಷ್ಣದ ರೂಪದಲ್ಲಿ ವ್ಯಕ್ತವಾಗುತ್ತೆ, ಹೀಗೆ ಅನೇಕ ರೂಪದಲ್ಲಿ ಅದರ ಅಭಿವ್ಯಕ್ತಿಯನ್ನು ನಾವು ನೋಡ್ತೀವಿ. ಆದರೆ ನಾವು ನಿಜವಾಗೂ ಕೂಡ ಅದನ್ನು ನೋಡೋದಕ್ಕಾಗೋದಿಲ್ಲ. ಹಾಗೆ ಆತ್ಮತತ್ವವು ಕೂಡ ಎಲ್ಲದರ ಚಟುವಟಿಕೆಗಳ ಹಿಂದೆ ಇರತಕ್ಕಂಥದ್ದು, ನಮ್ಮ ಕಣ್ಣಿಗೆ ಕಾಣಿಸದೇ ಇದ್ದರೂ ಕೂಡ ಎಲ್ಲದೂ ಆಗ್ತಾ ಇರತಕ್ಕಂಥದ್ದು. ಅದರಿಂದ ಯಾವಾಗ ಈ ಆತ್ಮತತ್ವವು ಅಭಿವ್ಯಕ್ತವಾಗುತ್ತೋ, ಅದರ ಅಭಿವ್ಯಕ್ತಿಯನ್ನು ನಾವು ಅನೇಕ ರೂಪದಲ್ಲಿ ಕಾಣ್ತೀವಿ. ಹೇಗೆ? ವಿಶೇಷವಾಗಿರ್ತಕ್ಕಂಥ ಪ್ರತಿಭೆ ರೂಪದಲ್ಲಿ ಅಭಿವ್ಯಕ್ತವಾಗುತ್ತೆ, ನಿಸ್ವಾರ್ಥವಾಗಿರ್ತಕ್ಕಂಥ ಪ್ರೀತಿಯ ರೂಪದಲ್ಲಿ ಅಭಿವ್ಯಕ್ತವಾಗುತ್ತೆ, ದಯೆ ಅನುಕಂಪದ ರೂಪದಲ್ಲಿ ವ್ಯಕ್ತವಾಗುತ್ತೆ, ಜ್ಞಾನದ ರೂಪದಲ್ಲಿ ವ್ಯಕ್ತವಾಗುತ್ತೆ, ಶಕ್ತಿಯ ರೂಪದಲ್ಲಿ ವ್ಯಕ್ತವಾಗುತ್ತೆ, ಒಳ್ಳೆಯತನದ ರೂಪದಲ್ಲಿ ವ್ಯಕ್ತವಾಗುತ್ತೆ, ಹೀಗೆ ಅನೇಕ ರೂಪದಲ್ಲಿ ವ್ಯಕ್ತವಾಗ್ತಕ್ಕಂಥದ್ದು. ಈ ರೀತಿ ಆತ್ಮದ ಅಭಿವ್ಯಕ್ತಿಯನ್ನೇ ನಾವು ಸಂಸ್ಕೃತಿ ಅಂತ ಕರೀತಕ್ಕಂಥದ್ದು. ಆತ್ಮದ ಅಭಿವ್ಯಕ್ತಿ ಅನೇಕ ರೂಪದಲ್ಲಿ ವ್ಯಕ್ತವಾಗುತ್ತಲ್ಲ, ಈ ಮೌಲ್ಯಗಳು, ಉನ್ನತ ಮೌಲ್ಯಗಳು ನಮಗೆ ಆತ್ಮತತ್ವದಿಂದ ಮಾತ್ರ ಬರ್ತಕ್ಕಂಥದ್ದು. ಜಡ ವಸ್ತುಗಳು ನಮಗೆ ಮೌಲ್ಯವನ್ನು ಕೊಡೋದಿಲ್ಲ, ಜಡವಸ್ತುಗಳಿಂದ ನಾವು ಯಾವ ಮೌಲ್ಯವನ್ನು ಪಡೆಯೋಕ್ಕಾಗೋದಿಲ್ಲ. ನಾವು ಉನ್ನತ ಮೌಲ್ಯಗಳನ್ನು ಪಡೆಯಬೇಕು ಅಂತಂದ್ಬಿಟ್ರೆ ನಮ್ಮ ಆಧ್ಯಾತ್ಮಿಕ ಮೂಲಕ್ಕೆ ಹೋಗಬೇಕು. ಆಧ್ಯಾತ್ಮಿಕ ಮೂಲದಿಂದಲೇ ಎಲ್ಲ ಉನ್ನತ ಮೌಲ್ಯಗಳು ಕೂಡ ನಮಗೆ ದೊರೀತಕ್ಕಂಥದ್ದು. ಈ ರೀತಿ ಈ ಸಂಸ್ಕೃತಿಗೂ ಮತ್ತು ಆಧ್ಯಾತ್ಮಕ್ಕೂ ಇರತಕ್ಕಂಥ ಒಂದು ಸಂಬಂಧ, ಇದನ್ನು ನಾವು ಯಾವಾಗಲೂ ಕೂಡ ಗಮನಿಸಬೇಕು. ಅಂದರೆ ಕೇವಲ ಸಂಸ್ಕೃತಿ ಅಂತಂದ್ಬಿಟ್ರೆ ಸಾಮಾನ್ಯ ಜನರಲ್ಲಿ ಏನಪ್ಪ ಅಂತಂದ್ಬಿಟ್ರೆ ಏನೋ ಬೇರೆ ಬೇರೆ ಕಲಾ ಪ್ರಕಾರಗಳು ಅದು ಮಾತ್ರ ಸಂಸ್ಕೃತಿ ಅಂತ ಯೋಚನೆ ಮಾಡ್ತಾರೆ. ಸಂಗೀತ, ಸಾಹಿತ್ಯ, ನೃತ್ಯ ಇತ್ಯಾದಿಗಳು, ಶಿಲ್ಪಕಲೆ ಇತ್ಯಾದಿಗಳು ಅದು ಮಾತ್ರ ಸಂಸ್ಕೃತಿ ಅಂತ ತಿಳ್ಕೊತಾರೆ. ಅಷ್ಟು ಮಾತ್ರ ಅಲ್ಲ, ನಾವು ಏನು ಆಗಿದ್ದೀವಿ, ನಾವು ಎಷ್ಟು ಪರಿಪೂರ್ಣರಾಗಿದ್ದೀವಿ ನೈತಿಕವಾಗಿ, ಎಷ್ಟೊಂದು ಸಭ್ಯತೆ ನಮ್ಮಲ್ಲಿದೆ. ಅದಕ್ಕೋಸ್ಕರ ಯತೀಶ್ವರ ಅಂದ್ರೆ ಹೇಳ್ತಾ ಇದ್ರಂತೆ, ನೀವು ಸಾಧು ಆಗೋದಕ್ಕಿಂತ ಮುಂಚೆಯಾಗಿ ಮೊದಲು ನೀವು ಸಭ್ಯರಾಗಿ ಅಂತಂದ್ಬಿಟ್ಟು, ಬಿ ಎ ಜೆಂಟಲ್ಮ್ಯಾನ್ ಫಸ್ಟ್. ಆ ರೀತಿ ಜೆಂಟಲ್ಮ್ಯಾನ್ ಆಗ್ತಕ್ಕಂಥದ್ದು ಮುಖ್ಯ. ಅಂದರೆ ಈ ನೈತಿಕ ಪರಿಪೂರ್ಣತೆ ಅಂತಕ್ಕಂಥದ್ದು, ಈ ಮೌಲ್ಯ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಆಧ್ಯಾತ್ಮಿಕ ಸ್ಥಿತಿ ಮುಟ್ಟಬೇಕಾದ್ರೆ ಮೊದಲು ಒಬ್ಬ ವ್ಯಕ್ತಿ ತುಂಬ ಭೌತಿಕ ಸ್ಥರದಲ್ಲೇ ಇರ್ತಾನೆ, ಅತ್ಯಂತ ಅವನು ಭೌತಿಕ ಅವಶ್ಯಕತೆಗಳೇ ಅವನಿಗೆ ಮುಖ್ಯವಾಗಿರುತ್ತೆ. ಅದನ್ನು ಪೂರ್ತಿಗೊಳಿಸೋದ್ರಲ್ಲೇ ಅವನ ಜೀವನ ಎಲ್ಲ ಕಳೆದು ಹೋಗ್ಬಿಡುತ್ತೆ. ಆಮೇಲೆ ನಂತರ ಏನಾಗುತ್ತೆ ಅಂತಂದ್ಬಿಟ್ರೆ ಅವನು ಮಾನಸಿಕ ಹಂತಕ್ಕೆ ಬರ್ತಾನೆ, ಅವನು ಸುಸಂಸ್ಕೃತನಾಗ್ತಾನೆ, ಅನೇಕ ರೀತಿಯ ಸಾಂಸ್ಕೃತಿಕ ಕಲೆಗಳು ಇದೆಲ್ಲದು ಉಂಟಾಗುತ್ತೆ. ಆಮೇಲೆ ಅವನು ಒಳ್ಳೆಯತನವನ್ನು ಕೂಡ ಬರುತ್ತೆ, ಎಲ್ಲವನ್ನು ಕೂಡ ಅವನು ಸುಸಂಸ್ಕೃತ ವ್ಯಕ್ತಿ ಆಗ್ತಾನೆ. ಅದಾದ ಮೇಲೆ ಅವನು ಆಧ್ಯಾತ್ಮಿಕತೆ ಬರ್ತಕ್ಕಂಥದ್ದು, ಆ ಹಂತಕ್ಕೆ ಬರ್ತಕ್ಕಂಥದ್ದು. ಅದರಿಂದ ನಾವು
ಈ ಆಧ್ಯಾತ್ಮಿಕ ಹಂತಕ್ಕೆ ಬರೋದಕ್ಕಿಂತ ಮುಂಚೆನೇ ಆ ಸುಸಂಸ್ಕೃತರಾಗ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಯಾವಾಗಲೂ ಕೂಡ ಈ ಮೊದಲು ಆಧ್ಯಾತ್ಮಿಕತೆಯನ್ನು ಪಡೆಯೋದಕ್ಕೆ ಮುಂಚೆ ನಾವು ಸಂಸ್ಕೃತಿಯನ್ನು ಪಡೆಯಬೇಕು, ಉತ್ತಮ ಸಂಸ್ಕೃತಿಯನ್ನು ಪಡೆಯಬೇಕು. ಉತ್ತಮ ಸಂಸ್ಕೃತಿಯಿಂದ ನಾವು ಪರಿಪೂರ್ಣರಾದಾಗ, ಭೂಷಿತರಾದಾಗ ಆಗ ಅದೇನಾಗುತ್ತೆ, ಅದೇ ಆಧ್ಯಾತ್ಮಿಕತೆ ಆಗುತ್ತೆ. ಯಾಕೆ ಅಂತಂದ್ಬಿಟ್ರೆ ನಾವು ಅದಕ್ಕೆ ಪ್ರಯತ್ನ ಪಟ್ಟಷ್ಟು ಕೂಡ ಏನಾಗುತ್ತೆ, ಅಷ್ಟು ಮಟ್ಟಿಗೆ ನಮ್ಮಲ್ಲಿ ಈ ಆತ್ಮತತ್ವ ಅಂತಕ್ಕಂಥದ್ದು ಅಭಿವ್ಯಕ್ತವಾಗುತ್ತೆ. ಅದರ ಒಂದು ನಿಜವಾದ ಸ್ವರೂಪ, ಅದರ ಮೂಲ, ಅದರ ನಿಜವಾದ ತತ್ವ ಏನು ಅಂತ ನಮಗೆ ಅದನ್ನು ವಿವರಿಸೋಕ್ಕಾಗದೇ ಇರ್ಬೋದು. ಅದು ಏನು ಅಂತ ನಮ್ಮ ಮಾತಿನ ಮೂಲಕ ಹೇಳೋಕ್ಕಾಗದೇ ಇರ್ಬೋದು, ಮನಸ್ಸಿನ ಮೂಲಕ ಚಿಂತಿಸೋಕ್ಕೂ ಆಗದೇ ಇರ್ಬೋದು. ಅದು ಮುಖ್ಯ ಅಲ್ಲ. ಅಷ್ಟೋ ಎಷ್ಟೋ ವಿಷಯಗಳನ್ನು ನಾವು ಮಾತಿನ ಮೂಲಕ ಹೇಳೋಕ್ಕಾಗೋದೇ ಇಲ್ಲ. ಈಗ ಉದಾಹರಣೆಗೆ ಪ್ರೀತಿ, ಕೋಪ ಇತ್ಯಾದಿ ಭಾವಗಳೆಲ್ಲ ಇದೆಯಲ್ಲ, ಅದನ್ನು ಮಾತಿನಲ್ಲಿ ಹೇಳೋಕ್ಕಾಗತ್ತಾ? ಆಗೋದಿಲ್ಲ. ಯಾರಾದರೂ ಕೂಡ ಪ್ರೀತಿ ಅಂತಂದರೆ ಏನು ಅಂತ ಕೇಳಿದರೆ ನಮಗೇನು ಹೇಳೋಕೆ ಗೊತ್ತಾಗೋದಿಲ್ಲ. ಆದರೆ ನಾನು ಪ್ರೀತಿನ ಅನುಭವಿಸ್ಬೋದು. ಕೋಪ ಅಂತಂದರೆ ಏನು ಅಂತ ನನಗೆ ಹೇಳೋಕೆ ಗೊತ್ತಾಗೋದಿಲ್ಲ. ಆದರೆ ಆ ಕೋಪವನ್ನು ನಾನು ಅನುಭವಿಸ್ಬೋದು. ನನಗೆ ಕೋಪ ಆದಾಗ ಗೊತ್ತಾಗುತ್ತೆ ಕೋಪ ಏನು ಅಂತಂದ್ಬಿಟ್ಟು. ಹಾಗೆಯೇ ಈ ಆತ್ಮತತ್ವ ನಾನು ಗೊತ್ತಾಗೋದು ಯಾವಾಗ ಅಂತಂದ್ಬಿಟ್ರೆ, ನಾನು ನಿಜವಾಗೂ ಕೂಡ ಆತ್ಮತತ್ವವನ್ನು ಅನುಭವಿಸಿದಾಗ ಅವಾಗ ಮಾತ್ರ ನನಗೆ ಗೊತ್ತಾಗುತ್ತೆ. ನಾನು ಬೇರೆಯವ್ರಿಗೆ ಹೇಳೋಕ್ಕಾಗದೇ ಇರ್ಬೋದು, ಆದರೆ ಅದನ್ನು ಗೊತ್ತಾಗುತ್ತೆ. ಆ ರೀತಿ ನಾವು ಈ ಹಂತ ಹಂತವಾಗಿ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿತಕ್ಕಂಥದ್ದು ಭಾಳ ಮುಖ್ಯ. ಈ ಸಂಸ್ಕೃತಿಯನ್ನು ಪಡಿತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ. ನೈತಿಕ ಪರಿಪೂರ್ಣತೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ. ನಾವು ಸಾಮಾನ್ಯವಾಗಿ ನಾವು ಯೋಚನೆ ನೋಡದಂತೆ ಎಲ್ಲರೂ ಕೂಡ ಆಧ್ಯಾತ್ಮವನ್ನು ಪಡೆಯೋದಕ್ಕೋಸ್ಕರ ಇಷ್ಟಪಡ್ತಾರೆ. ಆಧ್ಯಾತ್ಮಿಕ ಸಂಬಂಧಪಟ್ಟಂತೆ ಪುಸ್ತಕಗಳನ್ನಾಗಲಿ ಉಪನ್ಯಾಸವನ್ನಾಗಲಿ ಕೇಳೋದಕ್ಕೆ ಇಷ್ಟಪಡ್ತಾರೆ. ಆಮೇಲೆ ದೇವರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿಯೋದಕ್ಕೆ ಇಷ್ಟಪಡ್ತಾರೆ. ಚೆನ್ನಾಗಿ ಮಾತನಾಡಿಬಿಟ್ರೆ ಭಾಳ ಖುಷಿಯಾಗುತ್ತೆ, ಭಗವಂತನ ಮಹಿಮೆಯನ್ನು ಕೇಳೋದಕ್ಕೆಲ್ಲ ಇಷ್ಟಪಡ್ತಾರೆ. ಆದರೆ ನೈತಿಕವಾಗಿ ಸಾಂಸ್ಕೃತಿಕವಾಗಿ ನಾವು ಎಷ್ಟು ಮುಂದುವರಿದೀವಿ ಅದ್ರ ಕಡೆ ಗಮನ ಕೊಡೋಲ್ಲ. ಅದಕ್ಕೆ ಭಾಳ ಅದನ್ನು ಕಡೆಗಣಿಸಿಬಿಡ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳು ಏನಾಗಿದೆ ಅಂತಂದ್ಬಿಟ್ರೆ, ಧರ್ಮ ಚೆನ್ನಾಗಿ ಬೆಳೀತಾ ಇದೆ. ನಮಗೆ ಬೇಕಾದಷ್ಟು ರಿಲಿಜನ್ ಇದೆ, ಧರ್ಮ ಚೆನ್ನಾಗಿ ಬೆಳೀತಾ ಇದೆ, ಆದರೆ ನೈತಿಕತೆ ಕುಸಿತಾ ಇದೆ. ಯಾಕೆ ಅಂತಂದ್ಬಿಟ್ಟು ನಾವು ಅದು ಗಮನನೇ ಕೊಡೋಲ್ಲ. ಅದು ಬೇಕು ಅಂತ ಅನಿಸೋದೇ ಇಲ್ಲ. ಈ ಧರ್ಮವನ್ನು ಅನುಸರೋದು ಭಾಳ ಸುಲಭ. ದೇವಸ್ಥಾನಕ್ಕೆ ಹೋಗಿ ಬರೋದು, ಸ್ವಲ್ಪ ಮುಚ್ಕೊಂಡು ಪ್ರಾಣಾಯಾಮ ಮಾಡೋದು, ಮೆಕ್ಯಾನಿಕಲ್ಲ ಸ್ವಲ್ಪ ಜಪ ಮಾಡೋದು, ಬೆಳಗ್ಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರಾತ್ರಿ ಸ್ವಲ್ಪ ಕಣ್ಣು ಮುಚ್ಕೊಂಡು ಸ್ವಲ್ಪ ಧ್ಯಾನ ಮಾಡೋದು, ಇದು ಯಾರು ಬೇಕಾದ್ರೂ ಮಾಡ್ಬೋದು, ಅದೇನು ಮುಖ್ಯ ಅಲ್ಲ. ಆದರೆ ನೈತಿಕವಾಗಿ ಬಾಳಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ಕಷ್ಟ. ಈಗಿನ ಒಂದು ಸಾಮಾಜಿಕ ಸಂದರ್ಭದಲ್ಲಿ ತುಂಬ ಕಷ್ಟ. ಅದಕ್ಕೋಸ್ಕರವಾಗಿ ಈ ನೈತಿಕತೆಯನ್ನು ಯಾವಾಗಲೂ ಕಡೆಗಣಿಸ್ಬಿಡ್ತೀವಿ ನಾವು. ಅದು ಅತ್ಯಂತ ಸ್ವಾಭಾವಿಕವಾಗಿಬಿಟ್ಟಿದೆ. ಆ ರೀತಿ ನಾವು ನಿಜವಾಗೂ ಕೂಡ ಆಧ್ಯಾತ್ಮಿಕತೆಯನ್ನು ಪಡೀಬೇಕು, ಆಧ್ಯಾತ್ಮದಲ್ಲೇ ನಾವು ಮುಂದುವರಿಬೇಕು, ಆಧ್ಯಾತ್ಮಿಕ ಸ್ಥಿತಿಯನ್ನು ನಾವು ಪಡಿಬೇಕು, ಅದರಲ್ಲಿ ತೃಪ್ತಿಯನ್ನು ಪಡಿಬೇಕು, ಅದರಲ್ಲಿ ಸಾರ್ಥಕತೆಯನ್ನು ಪಡಿಬೇಕು ಅಂತಂದರೆ, ನಾವು ಮೊಟ್ಟ ಮೊದಲು ಈ ಸಂಸ್ಕೃತಿ ಇದೆಯಲ್ಲ, ಸಂಸ್ಕೃತಿಯಲ್ಲಿ ನಾವು ಗಟ್ಟಿಯಾಗಿ ನೆಲೆ ನಿಲ್ಲಬೇಕು. ಅದು ಭಾಳ ಮುಖ್ಯ. ಅದಕ್ಕೆ ಯತೀಶ್ವರ ಅಂತ ಹೇಳ್ತಾ ಇದ್ರಂತೆ, ಏನಂತಂದರೆ ಆಧ್ಯಾತ್ಮಿಕತೆ, ಒಬ್ಬ ವ್ಯಕ್ತಿ ಒನ್ ಕ್ಯಾನ್ ಬಿ ಮಾರಲ್ ವಿಥೌಟ್ ಬೀಯಿಂಗ್ ಸ್ಪಿರಿಚುವಲ್, ಬಟ್ ಹೀ ಕೆನಾಟ್ ಬಿ ಸ್ಪಿರಿಚುವಲ್ ವಿಥೌಟ್ ಬೀಯಿಂಗ್ ಮಾರಲ್. ಅವನು ಆಧ್ಯಾತ್ಮಿಕ ವ್ಯಕ್ತಿಯಾಗಿರಬೇಕು ಅಂತಂದ್ಬಿಟ್ರೆ ಅವನು ನೈತಿಕತೆಯನ್ನು ಅನುಸರಿಸಲೇಬೇಕು. ಅವನು ನೈತಿಕನಾಗಿರ್ಬೋದು, ಆಧ್ಯಾತ್ಮಿಕತೆ ಇಲ್ಲದೆ ನೈತಿಕನಾಗಿರ್ಬೋದು, ಆದರೆ ನೈತಿಕನಾಗಿಲ್ಲದೇ ಆಧ್ಯಾತ್ಮಿಕತೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಈ ಒಂದು ಅಂಶವನ್ನು ನಾವು ಯಾವಾಗಲೂ ಕೂಡ ಮನಸ್ಸಲ್ಲಿಟ್ಕೊಂಡಿರಬೇಕು. ಅದಕ್ಕೆ ಈ ಆಧ್ಯಾತ್ಮ ಮತ್ತು ಸಂಸ್ಕೃತಿ ಈ ವಿಷಯದಲ್ಲಿ ಸಂಬಂಧವನ್ನು ಹೇಳುವಾಗ ಅದಕ್ಕೆರಡೂ ಅತ್ಯಂತ ನಿಕಟವಾಗಿರ್ತಕ್ಕಂಥ ಸಂಬಂಧ ಇದೆ. ನಾವು ಯಾವಾಗ ಆಧ್ಯಾತ್ಮಿಕವಾಗಿ ಮುಂದುವರಿತಾ ಹೋಗ್ತೀವೋ ಆಗ ಏನಾಗುತ್ತೆ ಅಂತಂದ್ಬಿಟ್ರೆ ಈ ನೈತಿಕತೆ ಅಂತಕ್ಕಂಥದ್ದು ಅತ್ಯಂತ ಸ್ವಾಭಾವಿಕವಾಗಿ ನಮ್ಮದಾಗ್ಬಿಡುತ್ತೆ. ಇದಿಲ್ಲದ್ರೆ ಅದು ಅಸ್ವಾಭಾವಿಕವಾಗಿರುತ್ತೆ. ನಾವು ಕಷ್ಟಪಟ್ಟು ನಾನು ನೈತಿಕತೆಯನ್ನು ಅನುಸರಿಸಬೇಕಾಗತ್ತೆ. ಕಷ್ಟಪಟ್ಟು ಅಂದರೆ ಮನಸ್ಸಿಗೆ ಯಾವಾಗಲೂ ಯೋಚನೆ ಮಾಡ್ತಾ ಇರಬೇಕು, ನಾನು ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾತಾಡಬೇಕು, ಹೀಗೆ ಇರಬೇಕು ಅಂತ ನಾನು ತುಂಬ ಮನಸ್ಸಿಗೆ ಹೇಳಿ ಹೇಳಿ ಪ್ರಯತ್ನಪಟ್ಟು ನಾನು ನೈತಿಕನಾಗಿರಬೇಕಾಗುತ್ತೆ. ಆದರೆ ಯಾವಾಗ ಈ ಆತ್ಮತತ್ವ ಅಂತಕ್ಕಂಥದ್ದು ಅಭಿವ್ಯಕ್ತವಾಗುತ್ತೋ ಆಗ ನೈತಿಕತೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿಬಿಡುತ್ತೆ. ಆಗ ಅದಕ್ಕೆ ಪ್ರಯತ್ನ ಪಡಬೇಕಾಗೇ ಇಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದ ಏನು ಹೇಳ್ತಾರೆ, ಎಲ್ಲ ಉನ್ನತ ಮೌಲ್ಯಗಳು ಕೂಡ ಬರ್ತಕ್ಕಂಥದ್ದು ಆತ್ಮತತ್ವದಿಂದ ಅಂತ. ದಿ ಪವರ್ ವಿಲ್ ಕಮ್, ದಿ ಗ್ಲೋರಿ ವಿಲ್ ಕಮ್, ಗುಡ್ನೆಸ್ ವಿಲ್ ಕಮ್, ಪ್ಯೂರಿಟಿ ವಿಲ್ ಕಮ್,
ಎವ್ರಿಥಿಂಗ್ ಎಕ್ಸಲೆಂಟ್ ವಿಲ್ ಕಮ್ ವೆನ್ ದಿ ಸ್ಲೀಪಿಂಗ್ ಸೋಲ್ ರೌಸ್ ಇಟ್ ಸೆಲ್ಫ್ ಇಂಟು ಸೆಲ್ಫ್ ಕಾನ್ಸಿಯಸ್ ಆಕ್ಟಿವಿಟಿ. ಯಾವಾಗ ಈ ಆತ್ಮತತ್ವವು ಕ್ರಿಯಾಶೀಲವಾಗಿ ಅಭಿವ್ಯಕ್ತವಾಗುತ್ತೋ ಆಗ ಎಲ್ಲ ಯಾವುದನ್ನು ನೀವು ಉನ್ನತ ಮೌಲ್ಯ ಅಂತ ಹೇಳ್ತೇವೆ ಅದೆಲ್ಲ ಬಂದುಬಿಡುತ್ತೆ ನಮಗೆ ಅಂತ, ಎಲ್ಲದೂ ಕೂಡ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾವು ಪ್ರಯತ್ನ ಪಡಬೇಕಾಗೇ ಇಲ್ಲ. ಅಷ್ಟು ಸ್ವಾಭಾವಿಕ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದರು, ನಾವು ಯಾವಾಗ ನುರಿತ ನರ್ತಕಿ ಇರ್ತಾಳಲ್ಲ ಅವಳು ಯಾವತ್ತೂ ಕೂಡ ತಪ್ಪೆಜ್ಜೆ ಹಾಕೋದೇ ಇಲ್ಲ ಅಂತನ್ಬಿಟ್ಟು, ತಪ್ಪೆಜ್ಜೆ ಹಾಕೋದೇ ಇಲ್ಲ, ಅಷ್ಟೊಂದು ಸ್ವಾಭಾವಿಕವಾಗ್ಬಿಟ್ಟಿರುತ್ತೆ. ಅದಕ್ಕೆ ಶ್ರೀರಾಮಕೃಷ್ಣ ಜೀವನದಲ್ಲಿ ನೋಡ್ತೀವಿ ಎಷ್ಟೊಂದು ಅವರು ಸ್ವಾಭಾವಿಕವಾಗಿ ಆ ನೈತಿಕ ಪರಿಪೂರ್ಣತೆಯನ್ನು ಪಡೆದಿದ್ದರು ಅಂತನ್ಬಿಟ್ಟು. ಹೀಗೆ ನಾವು ಯಾವಾಗಲೂ ಕೂಡ ಈ ಆಧ್ಯಾತ್ಮಿಕತೆಯನ್ನು ಹೆಚ್ಚು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಅದರ ಜೊತೆಗೆ ಆಧ್ಯಾತ್ಮಿಕವನ್ನು ಬೆಳೆಸ್ಕೊಂಡ್ಬಿಡಬೇಕು ಅಂತಂದ್ಬಿಟ್ರೆ ಪ್ರಯತ್ನಪೂರ್ವಕವಾಗಿ ಆದ್ರೂ ಕೂಡ ನಾವು ನೈತಿಕತೆಯನ್ನು ಅನುಸರಿಸೋದಕ್ಕೆ ಇಷ್ಟಪಡಬೇಕು. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ಬಿಟ್ರೆ ಈ ಆಧ್ಯಾತ್ಮಿಕ ಧಾರ್ಮಿಕತೆ ಈ ಆಚರಣೆಗಳನ್ನು ಮಾಡ್ತಾ 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 ನಾವು ಆಧ್ಯಾತ್ಮಿಕತೆಯಿಂದಲೇ ದೂರವಾಗ್ಬಿಡ್ತೀವಿ. ನೈತಿಕತೆಯಿಂದ ದೂರವಾಗದಂತೂ ಬೇರೆ. ಅದಕ್ಕೆ ಈ ರವೀಂದ್ರನಾಥ್ ಠಾಕೂರ್ ಅವ್ರದ್ದೊಂದು ಪದ್ಯದಲ್ಲಿ ಬರ್ತಕ್ಕಂಥ ಒಂದು ಲೈನು, ಅಲ್ಲಿ ಬೆಂಗಾಲದಲ್ಲಿ ತುಂಬ ಪ್ರಸಿದ್ಧಿ ಆ ಹೇಳಿಕೆ, ತೊಮಾರ್ ಪೂಜಾರ್ ಛೊಲೆ ತೊಮಾಕೆ ಭುಲೆ ಥಾಕಿ ಅಂತ ಬೆಂಗಾಲಿನಲ್ಲಿ. ಅಂದರೆ ನಿನ್ನ ಪೂಜೆಯ ನೆಪದಲ್ಲಿ ನಾನು ನಿನ್ನನ್ನು ಮರೆತು ಬಿಡ್ತೀನಿ ಅಂತ, ನಿನ್ನ ಪೂಜೆಯ ನೆಪದಲ್ಲಿ ನಾನು ನಿನ್ನನ್ನೇ ಮರೆತು ಬಿಡ್ತೀನಿ. ಈ ರೀತಿ ಆಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಈಗ ಯಾವುದೋ ಉತ್ಸವಗಳಲ್ಲಿ ದೇವರ ಪಟ ಇರ್ಬೋದು, ವಿಗ್ರಹ ಇರ್ಬೋದು, ಅನೇಕ ರೀತಿಯಲ್ಲಿ ಅಲಂಕಾರ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಲಂಕಾರ ಮಾಡ್ತಾರೆ ಅಂತಂದ್ಬಿಟ್ರೆ ಆ ದೇವ್ರ ಮುಖನೇ ಕಾಣಿಸೋದಿಲ್ಲ, ಅಷ್ಟರ ಮಟ್ಟಿಗೆ ಅಲಂಕಾರ ಮಾಡಿಬಿಡ್ತಾರೆ. ಆ ರೀತಿ ಆಗಿ ಹೇಗಾಗುತ್ತೆ ಅಂತಂದ್ಬಿಟ್ರೆ ನಾವು ಎಷ್ಟೋ ಕ್ರಿಯಾವಿಧಿಗಳು, ಆಚರಣೆಗಳು, ಅದರಲ್ಲೇ ಮನಸ್ಸು ಸಂಪೂರ್ಣವಾಗಿ ಮಗ್ನವಾಗಿ, ಅಡಿಕ್ಷನ್, ರಿಚುವಲಿಸಮ್ ಈಸ್ ಅನ್ ಅಡಿಕ್ಷನ್, ರಿಯಲಿ ಅಡಿಕ್ಷನ್, ಅದನ್ನ ಅದರಲ್ಲಿ ಅಡಿಕ್ಟ್ ಆಗಿಬಿಟ್ರೆ ನಾವು ಬಿಡೋಕ್ಕೆ ಆಗೋದಿಲ್ಲ. ಒಂದು ಕತೆ ಹೇಳ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ. ಆ್ಯಂಟೋನಿ ಡಿಮೆಲೋ ಅವರು ಹೇಳಿರ್ತಕ್ಕಂಥ ಒಂದು ಕಥೆ, ಅದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಥೆ. ಟಿಬೆಟ್ನಲ್ಲಿ ಒಂದು ದೊಡ್ಡ ಮೊನಾಸ್ಟಿಕ್ ಆರ್ಡರ್ ವಸ್ತೆ ಒಂದು ಸನ್ಯಾಸಿ ಸಂಘ ಇತ್ತು. ಹೀಗೆ ನಮ್ಮ ಸಂಘದಂಗೆನೇ ಅನೇಕ ಅನೇಕ ಸಾವಿರಾರು ಕೇಂದ್ರಗಳೆಲ್ಲ ಇದ್ದವು. ಒಂದು ದೂರದ ಒಂದು ಕೇಂದ್ರದಿಂದ ಅಲ್ಲಿಯ ಮುಖ್ಯಸ್ಥರು ಹೆಡ್ ಕ್ವಾರ್ಟರ್ಸಿಗೆ ಒಂದು ಪತ್ರ ಬರ್ತಿದ್ರಂತೆ, ನಮಗೆ ಮೊನಾಸ್ಟಿಕ್ ಮೆಂಬರ್ ಯಾರು ಇಲ್ಲ, ಕೆಲಸದವ್ರು ಯಾರು ಇಲ್ಲ, ದಯವಿಟ್ಟು ಒಬ್ಬ ಸನ್ಯಾಸಿಯನ್ನು ಕಳಿಸ್ಕೊಡಿ ಅಂತನ್ಬಿಟ್ಟು. ಅವರು ಹೆಡ್ ಕ್ವಾರ್ಟರ್ಸ್ ಮುಖ್ಯಸ್ಥರು ಅವ್ರು ಏನು ಮಾಡಿದರು ಅಂತಂದರೆ, ಒಬ್ಬರನ್ನು ಕಳಿಸ್ಕೊಡೋಕ್ಕೆ ಅವ್ರು ಹೇಳಿದ್ದು, 5 ಜನನ ಕಳಿಸ್ಕೊಟ್ರಂತೆ. ಆಗ ಯಾರೋ ಕೇಳಿದ್ರಂತೆ ಅವ್ರನ್ನ, ಅವ್ರು ಕೇಳಿದ ಒಬ್ಬರನ್ನೇ, ನೀವು 5 ಜನನ ಕಳಿಸ್ಕೊಡ್ತಾ ಇದ್ದೀರಲ್ಲ ಯಾಕೆ ಅಂತ, ಅದು ತುಂಬ ದೂರ ಇದೆ, ಅಲ್ಲಿ ಹೋಗೋಷ್ಟೊತ್ತಿಗೆ ಒಬ್ಬನೇ ಉಳ್ಕೊಳ್ಳೋದು ಅಂತ. ಅದು ಹಾಗೇ ಆಯಿತು. ಹೇಗಾಯಿತು ಅಂತ ಅದು ಯೋಚನೆ ಮಾಡಿ ಭಾಳ ಸ್ವಾರಸ್ಯಕರವಾಗಿರ್ತಕ್ಕಂಥದ್ದು. ಹೀಗೆ 5 ಜನ ಹೋಗ್ತಾಯಿದ್ರು ಆ ಕೇಂದ್ರಕ್ಕೆ. ಮಧ್ಯದಲ್ಲಿ ಒಂದು ಆಶ್ರಮ ಸಿಕ್ತು. ಆಶ್ರಮದಲ್ಲಿ ಸನ್ಯಾಸಿಗಳು ಯಾರು ಇರಲಿಲ್ಲ, ಭಕ್ತರೇ ನಡೆಸ್ತಾಯಿದ್ರು. ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ ಇವರನ್ನ, ನೋಡಿ ಇಲ್ಲಿ ಯಾರೂ ಸನ್ಯಾಸಿಗಳೇ ಇಲ್ಲ, ಸನ್ಯಾಸಿಗಳಿಲ್ಲದ್ರೆ ಯಾರೂ ಭಕ್ತರು ಬರೋದಿಲ್ಲ, ಚಟುವಟಿಕೆಗಳು ಚೆನ್ನಾಗಿ ನಡೆಯೋದಿಲ್ಲ, ಅದಕ್ಕೋಸ್ಕರ ನಿಮ್ಮಲ್ಲಿ 5 ಜನ ಇದ್ದೀರಲ್ಲ, ಯಾರಾದರೂ ಒಬ್ಬರು ಇಲ್ಲಿದ್ದುಬಿಟ್ರೆ ಆಮೇಲೆ ಎಲ್ಲ ಭಕ್ತರೆಲ್ಲ ಬರ್ತಾರೆ, ಒಳ್ಳೊಳ್ಳೆ ಸೇವಾ ಕಾರ್ಯಗಳನ್ನು ನಾವು ಮಾಡ್ಬೋದು, ಚೆನ್ನಾಗಿರುತ್ತೆ, ಆಶ್ರಮಕ್ಕೊಂದು ಕಳೆ ಕಟ್ಟತ್ತೆ, ಯಾರಾದರೂ ಒಬ್ಬರು ನೀವು ಇರ್ಬೋದಲ್ಲ ಇಲ್ಲಿ ಅಂತ. ಒಬ್ಬ ಯೋಚನೆ ಮಾಡಿದಂತೆ, ಹೌದು ಹೌದು ಹೌದಲ್ಲ, ಚೆನ್ನಾಗಿರುತ್ತೆ, ನಾನು ಇಲ್ಲಿ ಆಶ್ರಮ ನೋಡ್ಕೊಂಡು ಇರ್ಬೋದು, ಭಾಳ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ಬೌದ್ಧನಾಗಿ ಇದು ನನ್ನ ಕರ್ತವ್ಯ ಅಂತ ಅಂದ್ಕೊಂಬಿಟ್ಟು ಅಲ್ಲಿ ಉಳ್ಕೊಂಬಿಟ್ಟಂತೆ. ಆಮೇಲೆ ಅವರು 4 ಜನ ಮುಂದುವರೆದ್ರು. ಅಲ್ಲೊಂದು ದೇವಸ್ಥಾನ, ಪಾಳು ಬಿದ್ದ ದೇವಸ್ಥಾನ, ಅಲ್ಲಿ ಯಾರು ಮೂರ್ತಿ ಇಲ್ಲ, ಪೂಜೆ ಇಲ್ಲ, ಏನೂ ಇಲ್ಲ. ಇದರಲ್ಲಿ ಒಬ್ಬ ಸನ್ಯಾಸಿಗೆ ಅನ್ನಿಸ್ತಂತೆ, ಈ ದೇವಸ್ಥಾನವನ್ನು ನಾನು ಜೀರ್ಣೋದ್ಧಾರ ಮಾಡಿ ಅದನ್ನೊಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರೆ ಅನೇಕ ಭಕ್ತರು ಬರ್ತಾರೆ, ಪೂಜೆ ಎಲ್ಲ ನಡೆಯುತ್ತೆ, ಅನೇಕರಿಗೆ ಪ್ರಯೋಜನ ಆಗುತ್ತೆ, ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲ ಪ್ರಯೋಜನ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಅವನು ತೀರ್ಮಾನ ಮಾಡಿಬಿಟ್ಟು ನಾನು ಬೌದ್ಧನಾಗಿ ಇದು ನನ್ನ ಕರ್ತವ್ಯ ಇದು ಅಂತ ಅಲ್ಲೇ ಉಳ್ಕೊಂಬಿಟ್ನಂತೆ. ಮತ್ತು ಮುಂದುವರಿದರು 3 ಜನ. ಅಲ್ಲೊಂದು ರಾಜ್ಯ, ಆ ರಾಜ್ಯದಲ್ಲಿ ರಾಜ ಅವನು ಸಾರ್ತಾ ಇದ್ದಾರಂತೆ, ಡಂಗುರ ಹೊಡಿತಾ ಇದ್ದಾನಂತೆ. ನನ್ನ ಮಗಳನ್ನೇ ಯಾರು ಮದುವೆ ಮಾಡ್ಕೋತಾರೋ ಅವರಿಗೆ 1/2 ರಾಜ್ಯ ಕೊಡ್ತೀನಿ ಅಂತ. ಆವಾಗ ಒಬ್ಬ ಸನ್ಯಾಸಿ ಯೋಚನೆ ಮಾಡಿದ್ನಂತೆ, 1/2 ರಾಜ್ಯ ಸಿಕ್ಕಿದರೆ ಸಂಪತ್ತು ಇರುತ್ತೆ,
ಅಧಿಕಾರವೂ ಇರುತ್ತೆ, ಎಷ್ಟೊಂದು ಸೇವಾ ಕಾರ್ಯಗಳನ್ನು ಮಾಡ್ಬೋದು, ಧಾರ್ಮಿಕ ಕಾರ್ಯಗಳನ್ನು ಮಾಡ್ಬೋದು, ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ಬೋದು, ಎಷ್ಟು ಚೆನ್ನಾಗಿರುತ್ತೆ. ಅಧಿಕಾರನೂ ಇರೋದ್ರಿಂದ ಅದರನ್ನು ಪ್ರಯೋಜನವನ್ನು ಪಡ್ಕೊಂಬಿಟ್ಟು ಅನೇಕ ಧಾರ್ಮಿಕ ಕಾರ್ಯಗಳನ್ನು ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಬಿಟ್ಟು ಅವನು ಅಲ್ಲೇ ಉಳ್ಕೊಂಬಿಟ್ನಂತೆ. ಇನ್ನು ಮುಂದುವರೆದು ಈಗ ಇಬ್ಬರೇ ಇದ್ದಾರೆ, ಅಲ್ಲೊಂದು ಊರು, ಆ ಊರಿನಲ್ಲಿ ಇವ್ರು ಹೋಗ್ತಾ ಇರುವಾಗ ಅಲ್ಲಿ ಜನಗಳು ಹೇಳಿದ್ರಂತೆ, ನೋಡಿ ಸ್ವಾಮಿ, ಎಂಥ ಒಂದು ಅನ್ಯಾಯವಾಗ್ಬಿಟ್ಟಿದೆ ಇಲ್ಲಿ. ಈ ಕೆಲವು ತಿಂಗಳುಗಳ ಹಿಂದೆ ಒಬ್ಬ ಹಿಂದೂ ಬಂದುಬಿಟ್ಟು ಇಲ್ಲಿ ಜನರನ್ನೆಲ್ಲ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಮಾಡಿಬಿಟ್ಟಿದ್ದಾನೆ, ಎಂಥ ಅನ್ಯಾಯ. ಆಗ ಇವನಿಗೆ ಒಬ್ಬನಿಗೆ ಅನಿಸ್ತಂತೆ, ಏನು ಅನ್ಯಾಯ ಇದು, ಇದಾಗಲೇಬಾರ್ದು, ನಾನು ನಿಜವಾಗ್ಲೂ ಬುದ್ಧಿಸ್ಟ್ ಆದರೆ, ನಾನು ಬೌದ್ಧನೇ ಆಗಿದ್ದಾದರೆ ನನ್ನ ಕರ್ತವ್ಯ ಏನು ಅಂತಂದ್ಬಿಟ್ರೆ ಇಲ್ಲಿ ಇದ್ದುಬಿಟ್ಟು ಇವ್ರನ್ನೆಲ್ಲ ಮತ್ತೆ ಪುನಃ ಬೌದ್ಧ ಧರ್ಮಕ್ಕೆ ನಾನು ಕನ್ವರ್ಟ್ ಮಾಡಿಬಿಡಬೇಕು, ಮತಾಂತರಗೊಳಿಸ್ಬಿಡಬೇಕು, ಅದು ನನ್ನ ಕರ್ತವ್ಯ ಅಂತನ್ಬಿಟ್ಟು ಅವನು ತೀರ್ಮಾನ ಮಾಡಿ ಅಲ್ಲೇ ಉಳ್ಕೊಂಬಿಟ್ನಂತೆ. ಈಗ ಒಬ್ಬನೇ ಉಳಿದಿದ್ದು, ಅವನು ಹೋಗ್ಬಿಟ್ಟು ಅವನ ಆಶ್ರಮ ಸೇರಿದ್ದಂತೆ. ಈ ಕಥೆಯನ್ನು ಬರೆದ್ಬಿಟ್ಟು ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಹೇಳ್ತಾರೆ. ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ಆರ್ ಅವರ್ ಫೇವರೇಟ್ ಎಸ್ಕೇಪ್ ಫ್ರಮ್ ಗಾಡ್. ಈ ಧಾರ್ಮಿಕ ಚಟುವಟಿಕೆಯ ಮೂಲಕವೇ ನಾವು ಭಗವಂತನಿಂದ ದೂರವಾಗ್ಬಿಡ್ತೀವಿ ಅಂತನ್ಬಿಟ್ಟು ಅದೇ ನಮ್ಮನ್ನು ದೂರಗೊಳಿಸಿಬಿಡುತ್ತೆ. ಧಾರ್ಮಿಕ ಚಟುವಟಿಕೆ ಇರೋದು ಯಾತಕ್ಕೋಸ್ಕರವಾಗಿ ಅಂತಂದ್ಬಿಟ್ರೆ ಭಗವಂತನ ಪಡೆಯೋದಕ್ಕೋಸ್ಕರವಾಗಿ, ಭಗವಂತನ ಹತ್ತಿರಕ್ಕೆ ಹೋಗೋದಕ್ಕೋಸ್ಕರವಾಗಿ. ಆದರೆ ಅದರಿಂದಲೇ ನಾವು ದೂರವಾಗ್ತಾ ಹೋಗ್ತೀವಿ, ಆ ನಮ್ಮ ಗುರಿಯಿಂದಲೇ ನಾವು ದೂರವಾಗ್ತಾ ಹೋಗ್ತೀವಿ. ಅದಕ್ಕೋಸ್ಕರವಾಗಿ ನಾವು ಯಾವುದೇ ಧಾರ್ಮಿಕ ಚಟುವಟಿಕೆ ಮಾಡೋದಾಗಲಿ, ಯಾವುದೇ ವಿಷಯದಲ್ಲಾಗಲಿ, ನಾವು ನಿಜವಾಗೂ ಕೂಡ ಏನಾಗ್ತಾ ಇದ್ದೀವಿ, ನಾವು ಮುಂದುವರಿತಾ ಇದ್ದೀವೋ, ಆಧ್ಯಾತ್ಮಿಕವಾಗಿ ಮುಂದುವರಿತಾ ಇದ್ದೀವೋ, ನಾವು ಹೆಚ್ಚು ಹೆಚ್ಚು ಸುಸಂಸ್ಕೃತರಾಗ್ತಾ ಇದ್ದೀವೋ, ಇದನ್ನೆಲ್ಲವನ್ನು ಕೂಡ ನಾವು ಪರಿಗಣಿಸಬೇಕಾಗತ್ತೆ. ಇದನ್ನೆಲ್ಲವನ್ನು ಕೂಡ ಪರಿಗಣಿಸಿ ನಮ್ಮನ್ನೇ ನಾವು ಅರಿತುಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಇದು ಆಧ್ಯಾತ್ಮ, ನಮ್ಮನ್ನು ನಾವೇ ಅರಿತುಕೊಳ್ತಕ್ಕಂಥ ಪ್ರಯತ್ನ. ಈ ರೀತಿ ನಾವು ನಮ್ಮನ್ನು ನಾವು ಅರಿತಕ್ಕಂಥದ್ದು, ನಮ್ಮ ನಿಜ ಸ್ವರೂಪವನ್ನು ಅರಿತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂಥ ಆ ಭಗವತ್ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಅನುಭವಿಸ್ತಕ್ಕಂಥದ್ದು, ಇದು ಆಧ್ಯಾತ್ಮ. ಇದಕ್ಕೆ ಸಂಸ್ಕೃತಿ ತುಂಬ ಪೂರಕವಾಗಿರುತ್ತೆ. ಏ ರೀತಿ ಪೂರಕವಾಗಿರುತ್ತೆ, ಒಂದಕ್ಕೊಂದಕ್ಕೆ ಇದು ಪೂರಕವಾಗಿರತಕ್ಕಂಥದ್ದು. ಸಂಸ್ಕೃತಿಯಿಂದ ಅಧ್ಯಾತ್ಮ, ಅಧ್ಯಾತ್ಮದಿಂದ ಮತ್ತೆ ಸಂಸ್ಕೃತಿ, ಒಂದಕ್ಕೊಂದಕ್ಕೆ ಪರಸ್ಪರ ಪೂರಕವಾಗಿರತಕ್ಕಂಥದ್ದು. ಅದರಿಂದ ನಾವು ಈ ರೀತಿ ಇದನ್ನು ಅರ್ಥೈಸ್ಬೋದು ಅಂತ ನನಗನ್ನಿಸುತ್ತೆ. ಇಷ್ಟು ಹೇಳಿಬಿಟ್ಟು ನಾವೆಲ್ಲರೂ ಕೂಡ ಈ ಸಂಸ್ಕೃತಿಯ ಮೂಲಕ ಆ ಅಧ್ಯಾತ್ಮವನ್ನು ಪಡೆಯುವುದಕ್ಕೆ ನಾವು ಇಷ್ಟಪಡೋಣ ಅಂತ ಹೇಳ್ತಾ ನಾನು ಕೆಲವು ಮಾತುಗಳನ್ನು ನಮಸ್ತೆ. ಸಂಸ್ಕೃತಿ ಮತ್ತು ಆಧ್ಯಾತ್ಮದ ಕುರಿತು ಸ್ವಾಮಿ ಶ್ರೀ ನಿತ್ಯಸ್ಥಾನಂದಜಿ ಮಹಾರಾಜ್ ಅವರಿಂದ ವಿಚಾರಧಾರೆ ಕೇಳಿದೆವು.